ನಮ್ಮ ಹುಟ್ಟಿನ ಮೂಲಭೂತ ಅಂಶಗಳು ಚಂದ್ರನ ಪರಿಭ್ರಮಣ ಅಥವಾ ಆವರ್ತನಗಳ ಜೊತೆ ಸಂಬಂಧ ಹೊಂದಿವೆ. ಈ ಪ್ರಾಣಶಕ್ತಿ ವ್ಯವಸ್ಥೆ 1008 ಹುಣ್ಣಿಮೆಗಳನ್ನು ಕಂಡರೆ ಅಂದಾಜಾಗಿ ಇದು 84 ವರ್ಷದಲ್ಲಿ ಆಗುತ್ತೆ. ಕಡಿಮೆ ಬೆಂಬಲದಿಂದ ನೀವು ಹುಟ್ಟು ಸಾವಿನ ಚಕ್ರ ಮೀರಬಹುದು. ಈ ಭೂಮಿಗೆ ಶಕ್ತಿಯ ಮೂಲ ಅಂದರೆ ಸೂರ್ಯ. ನಿಮ್ಮ ದೇಹ ಭೂಮಿಯ ಒಂದು ತುಣುಕು ಅಷ್ಟೆ. ಆದ್ದರಿಂದ ಸೂರ್ಯನ ಪ್ರಭಾವ ಪ್ರಪಂಚದಲ್ಲಿರೋ ಪ್ರತಿಯೊಂದರ ಮೇಲೂ ಅಗಾಧವಾಗಿದೆ. ಆದರೆ ಚಂದ್ರನಿಗೆ ಸೂರ್ಯನ ತರಹ ಶಕ್ತಿನ ಹೊರಸೂಸೋ ಸಾಮರ್ಥ್ಯ ಇಲ್ಲ. ಆದರೂ ನಿಮ್ಮ ವ್ಯವಸ್ಥೆ ಮೇಲೆ ಮಹತ್ತರ ಪರಿಣಾಮ ಬೀರುತ್ತೆ, ಯಾಕಂದರೆ ಅದು ಭೂಮಿಗೆ ಹತ್ತಿರ ಇದೆ. ಹೀಗಾಗಿ ಜೀವನದ ರೀತಿಗಳನ್ನು, ಹೊರಗಿನಿಂದ ನಡೀತಿರೋ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಬಯಸಿದಾಗ ನಾವು ಸೂರ್ಯನ ಕಡೆ ನೋಡ್ತೀವಿ. ಆಂತರ್ಯದಲ್ಲಿ ಜೀವನ ನಡೆಯೋ ರೀತಿಯನ್ನು ಅರ್ಥ ಮಾಡಿಕೊಳ್ಳಕ್ಕೆ ಬಯಸಿದಾಗ ಚಂದ್ರನ ಕಡೆ ನೋಡ್ತೀವಿ. ನಮ್ಮ ವ್ಯವಸ್ಥೆ ಮೇಲೆ ಆಗೋ ಚಂದ್ರನ ಪ್ರಭಾವನ ನಿರಾಕರಿಸೋದಿಕ್ಕಾಗೋದಿಲ್ಲ. ನಮ್ಮ ಹುಟ್ಟಿನ ಮೂಲಭೂತ ಅಂಶಗಳು ಚಂದ್ರನ ಪರಿಭ್ರಮಣ ಅಥವಾ ಆವರ್ತನಗಳ ಜೊತೆ ಸಂಬಂಧ ಹೊಂದಿವೆ. ಚಂದ್ರನ ಆವರ್ತನಗಳು ಮತ್ತು ಹೆಣ್ಣಿನ ದೇಹದ ಸ್ವಾಭಾವಿಕ ಜೈವಿಕ ಆವರ್ತನಗಳು 100ಕ್ಕೆ 100ರಷ್ಟು ಸಂಬಂಧ ಹೊಂದಿವೆ, ಅದರ ಬಗ್ಗೆ ಸಂಶಯನೇ ಇಲ್ಲ. ಹೀಗಾಗಿ ನಮ್ಮ ಹುಟ್ಟಿನ ಮೂಲ ಚಂದ್ರನ ಚಲನೆಗಳ ಜೊತೆ ಸಂಬಂಧ ಹೊಂದಿದೆ. ಯಾಕಂದರೆ ಶಾರೀರಿಕವಾಗಿ ನಮ್ಮ ಹುಟ್ಟು ಮತ್ತು ನಮ್ಮ ಜೀವನ ಅನೇಕ ರೀತಿಯಲ್ಲಿ ಇದರಲ್ಲಿ ಬೇರೂರಿವೆ. ಸಾಮಾನ್ಯವಾಗಿ, ಯಾವಾಗಲೂ ಅಲ್ಲ, ಸಾಮಾನ್ಯವಾಗಿ ಮಹಿಳೆಯರು ಹೆಚ್ಚು ಜೀವನದ ಪರವಾಗಿರ್ತಾರೆ, ಯಾಕಂದರೆ ಅವರ ದೇಹ ಚಂದ್ರನ ಭಾಷೆ ಮಾತಾಡುತ್ತೆ. ಈ ಸಮಯದ ಗಣನೆ ಗಡಿಯಾರ ಮತ್ತು ವಾಚುಗಳಿಂದ ಬರೋದು ಅಂತ ನಾವು ತಪ್ಪು ತಿಳ್ಕೋಬಾರದು. ಅವಕ್ಕೇನೂ ಗೊತ್ತಿಲ್ಲ, ಅವು ಬರೀ ಯಾಂತ್ರಿಕವಾಗಿ ನಡೀತಾ ಇವೆ. ಆದರೆ ಮಾನವ ದೇಹ ಸಮಯನ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೆ. ಅದು ಯಾಂತ್ರಿಕ ಪ್ರಕ್ರಿಯೆ ಅಲ್ಲ, ಗ್ರಹಗಳ ಅಥವಾ ಭೂಮಿ ಮತ್ತು ಚಂದ್ರನ ಚಲನೆಗಳು ಒಂದು ರೀತಿಯಲ್ಲಿ ಯಾಂತ್ರಿಕ ಪ್ರಕ್ರಿಯೆ ಆಗಿದ್ರೂ ಅವು ನಮ್ಮ ಜೀವನದ ಮೇಲೆ ಮಾಡುವ ಪರಿಣಾಮ ಅಥವಾ ಪ್ರಭಾವ ಯಾಂತ್ರಿಕವಲ್ಲ, ಅದು ತುಂಬ ಜೀವಂತವಾದದ್ದು. ಅದರ ಪ್ರಭಾವ ಮನುಷ್ಯನ ಪ್ರಾಣಶಕ್ತಿಯ ಬೆಳವಣಿಗೆಯಲ್ಲಿ, ಮನುಷ್ಯನ ಪ್ರಾಣಶಕ್ತಿ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಅನುಭವದ ಮಟ್ಟದಲ್ಲಿ ಬಹಳ ಶಕ್ತಿಶಾಲಿಯಾಗಿದೆ. ಈ ಪ್ರಾಣಶಕ್ತಿ 1008 ಹುಣ್ಣಿಮೆಗಳನ್ನು ಕಂಡರೆ ಅದು ಅಂದಾಜಾಗಿ 84 ವರ್ಷಗಳಲ್ಲಿ ಸಂಭವಿಸುತ್ತೆ. ಇಷ್ಟರಲ್ಲಿ ನೀವು 7 ಸೂರ್ಯನ ಆವರ್ತನೆಗಳನ್ನು ಮತ್ತು 1008 ಚಂದ್ರನ ಆವರ್ತನಗಳನ್ನು ಪೂರ್ಣಗೊಳಿಸಿರ್ತೀರಿ. ನಿಮ್ಮ ಪ್ರಾಣಶಕ್ತಿ ವ್ಯವಸ್ಥೆ ಈ ಮಟ್ಟಕ್ಕೆ ಪಕ್ವವಾಗುತ್ತೆ ಅಂದರೆ ನಿಮಗೆ ಯಾವುದೇ ಆಧ್ಯಾತ್ಮಿಕ ಪ್ರಕ್ರಿಯೆ ತಿಳಿದೇ ಇದ್ದರೂ ಅದು ನಿಮ್ಮಲ್ಲಿ ಸುಲಭವಾಗಿ ಅರಳೋ ಮಟ್ಟಕ್ಕೆ ಪಕ್ವವಾಗುತ್ತೆ. ಇದು ಸಾವಿನ ನಂತರ ಬಹಳ ಸುಲಭವಾಗಿ ಸಂಭವಿಸಬಹುದು. ನಿಮ್ಮ ಅಜ್ಜ 84 ವರ್ಷ ಆದಮೇಲೆ ತೀರ್ಕೊಂಡ್ರೆ ಅವರು ವಾಪಸ್ ಹುಟ್ಟೋದಿಲ್ಲ ಅಂತ ಖಚಿತವಾಗಿ ತಿಳಿಬಹುದು. ಅವರು ಮುಕ್ತಿ ಪಡೀಲಿಕ್ಕಿಲ್ಲ, ಆದರೆ ಅವರು ವಾಪಸ್ ಹುಟ್ಟಲ್ಲ. ಅವರು ವಿವಿಧ ಘಟ್ಟಗಳಲ್ಲಿ ಇರ್ತಾರೆ. ಅವರಲ್ಲಿ ಸಾಧನೆ ಇದ್ರೆ, ಸ್ವಲ್ಪ ಮಟ್ಟಿಗೆ ಪ್ರಜ್ಞೆ ಇದ್ರೆ
ಅವರು ಸ್ವಲ್ಪ ಪ್ರಜ್ಞೆಯಿಂದ ದೇಹ ಬಿಟ್ಟಿದ್ರೆ, ಅತ್ಯಂತ ಸ್ವಲ್ಪ ಪ್ರಮಾಣದ ಪ್ರಜ್ಞೆ ಇದ್ರು ಅವರು ವಾಪಸ್ ಹುಟ್ಟೋದಿಲ್ಲ ಅಂತ ಖಚಿತವಾಗಿ ತಿಳಿಬಹುದು. ಇಫ್ ಯು ಜಸ್ಟ್ ಮ್ಯಾನೇಜ್ ಟು ಲಿವ್ ಟು ಕಂಪ್ಲೀಟ್ 7 ಸೋಲಾರ್ ಸೈಕಲ್ಸ್ ಅಂಡ್ 1008 ಲೂನಾರ್ ಸೈಕಲ್ಸ್ ದೆನ್ ಯು ಕ್ಯಾನ್ ಬ್ರೇಕ್ ಅ ಸರ್ಟನ್ ಬಾಂಡ್ ವಿತ್ ದ ಅರ್ಥ್. ನೀವು ಸೂರ್ಯನ 7 ಆವರ್ತನಗಳನ್ನು ಮತ್ತು 1008 ಚಂದ್ರನ ಆವರ್ತನಗಳನ್ನು ಪೂರ್ಣಗೊಳಿಸಿದರೆ ಆಗ ಭೂಮಿ ಜೊತೆಗಿನ ಒಂದು ನಿರ್ದಿಷ್ಟ ಬಂಧನಾನ ಮುರಿಯಬಹುದು. ನೀವು ಯಾವುದರ ಬಗ್ಗೆ ಏನೂ ತಿಳಿಯದೇ ಇದ್ರೂ ಕೂಡ ಭೂಮಿ ಜೊತೆಗಿನ ನಿಮ್ಮ ಬಂಧನ ಅತ್ಯಂತ ಕಡಿಮೆ ಪ್ರಯತ್ನದಿಂದ ಮುರಿದು ಹೋಗುತ್ತೆ. ಅತ್ಯಂತ ಕಡಿಮೆ ಪ್ರಯತ್ನದಿಂದ ನೀವು ಹುಟ್ಟು ಮತ್ತು ಸಾವಿನ ಚಕ್ರನ ಮೀರಿ ಹೋಗಬಹುದು. ಯಾಕಂದರೆ ಭೂಮಿ ಮತ್ತು ಅದರ ಪದಾರ್ಥಗಳ ಜೊತೆಗಿನ ನಿಮ್ಮ ಬಂಧನ, ನಿಮ್ಮಲ್ಲಿರುವ ಅದರ ನೆನಪು ಮತ್ತು ವಸ್ತುಗಳು ಕೂಡ ನಿಮ್ಮ ನೆನಪನ್ನು ಹೊಂದಿರುತ್ತವೆ. ಈ ಎಲ್ಲ ಬಂಧನಗಳನ್ನು ನೀವು ಕಳಚಿಕೊಳ್ತೀರಿ. ಒಂದು ಸಲ ಈ ಬಂಧನ ಕಳಚಿ ಹೋದರೆ ಆಮೇಲೆ ಮಾಡೋ ಕೆಲಸ ಸರಳವಾಗಿರುತ್ತೆ. ಆ ವಯಸ್ಸಿನ ವ್ಯಕ್ತಿ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಒಂದು ವಿಷಯ ನೀವು ಗಮನಿಸಿರ್ತೀರಿ. ಅವರ ಸ್ವಭಾವ ಹೇಗೆ ಇರಲಿ, ಅವರ ನಡವಳಿಕೆ ಅಥವಾ ವ್ಯಕ್ತಿತ್ವದ ವಿಶಿಷ್ಟ ಸ್ವಭಾವ ಏನೇ ಇರಲಿ, ನೀವು ಒಂದು ವಿಷಯ ಗಮನಿಸಿರ್ತೀರಿ. ಅವರ 80-83-85 ನಡುವೆ ಈ ಸ್ವಭಾವದಲ್ಲಿ ಮಹತ್ವದ ಬದಲಾವಣೆಗಳಾಗುತ್ತವೆ. ಒಂದು ವೇಳೆ ಒಬ್ಬರು ಸಿಡುಕಿನ ಸ್ವಭಾವದವರಾಗಿದ್ದರೆ ನೀವು ನೋಡಬಹುದು, 84-85 ವರ್ಷ ಆದ ಕೂಡಲೇ ಒಮ್ಮೆಲೆ ಅವರು ತುಂಬ ಖುಷಿಯಲ್ಲಿ ಇರ್ತಾರೆ ಮತ್ತು ಒಳ್ಳೆಯ ವ್ಯಕ್ತಿ ಆಗ್ತಾರೆ. ಕೆಲವು ಬದಲಾವಣೆಗಳು, ವಿಶಿಷ್ಟವಾದ ಬದಲಾವಣೆಗಳು ಅವರ ಸ್ವಭಾವದಲ್ಲಿ ಆಗುತ್ತವೆ. ಆ ವ್ಯಕ್ತಿನ ನಿರ್ದಿಷ್ಟ ಸ್ವಭಾವದಲ್ಲಿ ಹಿಡಿದಿಟ್ಟಿರೋ ಕರ್ಮದ ಬಂಧನಗಳು ಸಡಿಲಗೊಳ್ಳುತ್ತವೆ. ಈ ಕಾರಣಕ್ಕೆ ನಾವು ಹೇಳೋದು, ಒಬ್ಬ ವ್ಯಕ್ತಿ 84 ವರ್ಷದ ನಂತರ ತೀರ್ಕೊಂಡ್ರೆ ಬಹುಶಃ ಅವರು ಪೂರ್ಣಚಂದ್ರನ ನೋಡೋ ಸಂತೋಷ ಅನುಭವಿಸದೇ ಇದ್ರು, ಆದರೆ ಅವರ ದೇಹ ಅದನ್ನು ಕಂಡಿರೋದ್ರಿಂದ ಅವರ ಕಣ್ಣುಗಳು ನೋಡಿರಲಿಕ್ಕಿಲ್ಲ, ಆದರೆ ಅವರ ಭೌತಿಕ ಶರೀರ 1008 ಚಂದ್ರನನ್ನು ಕಂಡಿದೆ. ಅಂದರೆ ಅವರ ಕರ್ಮದ ವ್ಯವಸ್ಥೆ ಸಡಿಲಗೊಳ್ಳುತ್ತೆ. ಒಂದ್ಸಲ ಅದು ಸಡಿಲಗೊಂಡ್ರೆ ಅವರಿಗೆ ಮತ್ತೊಂದು ದೇಹನ ತಕ್ಷಣ ಕಂಡುಕೊಳ್ಳೋಕಾಗಲ್ಲ. ಯಾವುದೇ ಗರ್ಭ ಅವರನ್ನು ಸ್ವೀಕರಿಸಲ್ಲ. ಇದರಿಂದ ಆ ಜೀವ ಸುತ್ತುತ್ತಾ ಇರುತ್ತೆ ಮತ್ತೆ ನಾವು ಅದನ್ನು ಸುಲಭವಾಗಿ ಮುಕ್ತಗೊಳಿಸಬಹುದು. ಮತ್ತೆ ಮತ್ತೆ ಅವರು ಮತ್ತೊಂದು ಪ್ರಕ್ರಿಯೆ ಮುಖಾಂತರ ಹೋಗುವ ಅವಶ್ಯಕತೆ ಇರಲ್ಲ. ಅವರು ಸಂಪೂರ್ಣವಾಗಿ ಅರಿವಿಲ್ಲದ ಜೀವನ ನಡೆಸಿದ್ರೂ ಕೂಡ ಇದು ದೀರ್ಘ ಬಾಳ್ವೆಯ ಮಹತ್ವ. ಜನ ಯಾವಾಗಲೂ ಆಶೀರ್ವಾದ ಮಾಡ್ತಿದ್ರು, ದೀರ್ಘಾಯುಷ್ಯ ಹೊಂದಿ ಅಂತ. ನೀವು ಸಂತೋಷವಾಗಿದ್ದೀರಾ ಅನ್ನೋ ಕಾರಣಕ್ಕಲ್ಲ, ನೀವು ಸಂಕಷ್ಟದಲ್ಲಿದ್ದರೂ ದೀರ್ಘ ಜೀವನ ಇರಲಿ, ಇದರಿಂದ ನಮಗೆ ನಿಮ್ಮಿಂದ ಮುಕ್ತಿ ದೊರೆಯುತ್ತೆ. ಒಂದ್ಸಲ ನಿಮ್ಮ ಕರ್ಮದ ವ್ಯವಸ್ಥೆ ಸಡಿಲಾದರೆ ಇನ್ನೊಂದು ಗರ್ಭ ಸಿಗೋದು ಕಷ್ಟವಾಗುತ್ತೆ. ಅಸಾಧ್ಯ ಅಲ್ಲ, ಆದರೆ ಕಷ್ಟವಾಗುತ್ತೆ. ಆ ಸಮಯದಲ್ಲಿ ಯಾರೋ ಒಬ್ಬರು ಈ ಥರದ ವಿಷಯಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಅವರಿಗೆ ತಮ್ಮ ಜೀವನದಲ್ಲಿ ಯಾವುದೇ ಆಧ್ಯಾತ್ಮಿಕ ಆಯಾಮ ಗೊತ್ತಿಲ್ಲದೇ ಇದ್ರು, ನೀವು ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋರಾಗಿದ್ರು ಕನಿಷ್ಠ ದೀರ್ಘಕಾಲ ಬಾಳಿದ್ರೆ ನನ್ನ ಸುತ್ತ ಇರಬೇಡಿ ಅಷ್ಟೆ. ನೀವು ದುಃಖಿಯಾಗಿದ್ರೆ ಅದನ್ನ ಮತ್ತೆಲ್ಲೋ ಕಳೆದು 84ನೇ ವರ್ಷಕ್ಕೆ ಇಲ್ಲಿ ಬನ್ನಿ. ನಾವು ಸಂತೋಷವಾಗಿರೋ ಜನರ ಜೊತೆ ಬದುಕೋಕೆ ಇಷ್ಟಪಡ್ತೀವಿ. ನಿಮಗೆ 84ನೇ ವಯಸ್ಸಾದಾಗ ಸುಸ್ವಾಗತ.